ಎಸ್ಟಿ ನಿಗಮ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆಯ ವಿಚಾರವಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಟಿ ನಿಗಮ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನ ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಸರ್ಕಾರಕ್ಕೆ ಮುಜುಗರ ಆಗಬಾರದು ಅಂತ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿಗೆ ಹೆದರ್ಕೊಂಡು ರಾಜೀನಾಮೆಯನ್ನ ನೀಡಿಲ್ಲ ಅವರು. ಈ ಪ್ರಕರಣವನ್ನ ಸಿಬಿಐಗೆ ತೆಗೆದುಕೊಳ್ಳಲು ಅವಕಾಶ ಕೂಡ ಇದೆ. ಸರ್ಕಾರದ ಅನುಮತಿ ಇಲ್ಲದೆ ಸಿಬಿಐ ಪ್ರಕರಣ ಪಡೆಯಬಹುದು. ನಾವು ಎಲ್ಲಾ ರೀತಿಯ ಸಹಕಾರವನ್ನ ನೀಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಯುವ ಸಬಲೀಕರಣ, ಕ್ರೀಡೆ, ಪರಿಶಿಷ್ಟ ಪಂಗಡಗಳ ಕಲ್ಯಾಣಾತಿಗಳ ಹೊಣೆಗಾರಿಕೆಯೊಂದಿಗೆ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ, ಅಧಿಕಾರಿಯೊಬ್ಬರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಸ್ಥಾನವನ್ನ ಇದೀಗ ಕಸಿದುಕೊಂಡಿರುವ ಒಟ್ಟಾರೆಯಾಗಿ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಬಿಜೆಪಿ ಶ್ರೀರಾಮುಲು ಅವರ ವಿರುದ್ಧ 25,000 ಅಧಿಕ ಮತಗಳ ಜಯವನ್ನ ಸಾಧಿಸಿದ ನಾಗೇಂದ್ರ ಅವರು ಇದೀಗ ರಾಜೀನಾಮೆಯನ್ನ ನೀಡಿರುವಂತದ್ದು. ನಿನ್ನೆಯಷ್ಟೇ ರಾಜೀನಾಮೆಯನ್ನ ನೀಡಿ ಒಟ್ಟಾರೆಯಾಗಿ ಈ ಒಂದು ರಾಜೀನಾಮೆಯ ಕುರಿತು ಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಬಿಜೆಪಿಗೆ ಹೆದರ್ಕೊಂಡು ರಾಜೀನಾಮೆ ಕೊಟ್ಟಿಲ್ಲ, ಸ್ವಇಚ್ಛೆಯಿಂದ ಈ ಪ್ರಕರಣವನ್ನ ಸಿಬಿಐಗೆ ತೆಗೆದುಕೊಳ್ಳಲು ಅವಕಾಶ ಇರೋದ್ರಿಂದ ಸರ್ಕಾರಕ್ಕೆ ಮುಜುಗರ ಆಗ್ಬಾರ್ದು, ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ಬಾರ್ದು ಅಂತ ಸಹ ಸ್ವಇಚ್ಛೆಯಿಂದ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಅವರು ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಪಕ್ಷಕ್ಕೆ ಮಾತಾಡಲ್ಲ. ನಾವು ಬೇರೆ ಬೇರೆ ಏನೇನ ನಡೆದಿದೆ ಹಿಂದೆ ಸರ್ಕಾರಗಳಲ್ಲಿ ಎಲ್ಲ ಬಂದೆ. ಇವತ್ತು ಸುಯಿಸೈಡ್ ಮಾಡ್ಕೊಂಡೋದ್ರಿಂದ ಸ್ವಲ್ಪ ಈಚೆಗೆ ಬಂದಿದೆ ಇದು. ಬಟ್ ನನ್ನ ಪ್ರಕಾರ ಯಾರು ಅಷ್ಟು ಧೈರ್ಯ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, ಸಿ ಎಂ ಮಾತಾಡಿದ್ದಾರೆ. ಎಲ್ಲಿ ಬೇಕಾದ್ರೆ ಎನ್ಕ್ವೈರಿ ಆಗಲಿ, ನಾನು ಯಾವ ಥರದ ಇದಕ್ಕೂ ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ. ಆದರೂ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ವಾಲಂಟಿಯರ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ನನ್ನ ಎದುರುಗಡೆ ನನ್ನ ಹತ್ರನೂ ಬಂದು ಮಾತಾಡಿ ಕೇಳಿದೆ, ಎನ್ಕ್ವೈರಿ ಮಾಡಿದೆ. ಮುನ್ನಾಲ್ಕು ದಿನ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇರೆ ಬೇರೆ ಹತ್ರ ನಾವು ಎಲ್ಲ ಮಾಡಿದ್ದೇವೆ. ಸೊ ಆದರೂ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿ ಅವ್ರು ಕೊಟ್ಟಿದ್ದೆ. ಯಾರು ಬಿಜೆಪಿಗೆಲ್ಲ ಎದುರುಕೊಂಡು ಬಿಜೆಪಿ ಒತ್ತಾಯ ಮಾಡಿದ್ರು, ಬಿಜೆಪಿ ವಿಕ್ಟ್ರಿ ಅವೆಲ್ಲ ಇಲ್ಲ. ನಾವೇ 4-5 ದಿನದಿಂದನೇ ಅದಕ್ಕೊಂದು ಟೈಮ್ ನಾವು ಹೇಳಿದ್ದು ಎಲ್ಲ, ಯಾಕೆಂದ್ರೆ ಎನ್ಕ್ವೈರಿ ಮಾಡಿದ್ರೆ ಸುಮ್ಮನೆ ತಲೆದಂಡ ಮಾಡೋದು ಸರಿ ಇಲ್ಲ ಅಂತೇಳಿ. ಬಟ್ ಇರಲಿ, ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್. ನೋಡಪ್ಪ, ನಾನೇನು ಕೊಡಬೇಕಾದಿಲ್ಲ ನೋಡಿ. ಅದನ್ನ